ಇನ್ನೊಂದು ಮಾತಿದೆ, ಇದು ಬೇರೆ ಒಂದು ಕಡೆ ಬಂದಿದೆ. ಏನು ಅಂದ್ರೆ, ಉತತ್ವ ಶೃಣ್ವನ್ನ ಉತತ್ವ ಪಶ್ಯನ್ನದ ದರ್ಶ ವಾಚಂ ಉತತ್ವ ಶೃಣ್ವನ್ನ ಶೃಣೋತ್ಯೇನಾಂ. ಉತತ್ವ ಅಸ್ಮೈ ತನ್ವಂ ವಿಸಸ್ರೇ ಜಾಯೇವ ಪತ್ಯೇ ಉಷತಿ ಈ ಸುವಾಸಾಹ. ಬಹಳ ಸುಂದರವಾದ ಮಾತಿದು. ನಾವು ಎಲ್ಲರೂ ಒಂದೇ ಮಾತನ್ನು ಕೇಳುತ್ತೇವೆ, ಕೇಳಿದಾಗ ಎಲ್ಲರಿಗೂ ಒಂದೇ ರೀತಿಯ ಅರ್ಥ ಆಗಬೇಕಾದ ನಿಯಮವೇನೂ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಗುತ್ತೆ. ಕಾರಣ ಏನು ಅಂದ್ರೆ, ಶಬ್ದ ಎಲ್ಲರ ಮುಂದೂ ತನ್ನನ್ನು ತೆರೆದುಕೊಳ್ಳುವುದಿಲ್ಲ ಅಂತ. ಉತತ್ವ ಪಶ್ಯನ್ ನದದರ್ಶ ವಾಚಂ, ಕೆಲವರು ಕಣ್ಣು ಮುಂದೆ ಕಂಡರೂ ಕೂಡ ಕಾಣುವುದಿಲ್ಲ. ಉತತ್ವ ಶೃಣ್ವನ್ನ ಶೃಣೋತ್ಯೇನಾಂ, ನೀವು ಕಿವಿಯಾರ ಕೇಳಿದ್ರೂ ನಿಮಗೆ ಕೇಳುವುದಿಲ್ಲ. ವೇದ ಹೇಳೋ ಮಾತು, ನೀವು ಕಣ್ಣಾರ ಕಂಡರೂ ನಿಮಗೆ ಸತ್ಯ ಕಾಣುವುದಿಲ್ಲ, ನೀವು ಕಿವಿಯಾರ ಕೇಳಿದ್ರೂ ನಿಮಗೆ ಸತ್ಯ ಕೇಳಿಸೋದಿಲ್ಲ. ಶೃಣ್ವನ್ನ ಶೃಣೋತಿ, ಕೇಳ್ತಾ ಇರ್ತೇವೆ, ಶಬ್ದ ಕಿವಿಗೆ ಬೀಳುತ್ತೆ, ಆದ್ರೆ ಸತ್ಯ ಅರ್ಥ ಆಗೋದಿಲ್ಲ. ಕಿವಿಯಾರ ಕೇಳಿದ್ರೂ ನಿಮಗೆ ಕೇಳಿಸೋದಿಲ್ಲ. ಕಾರಣ, ಉತೋತ್ವಸ್ಮೈ ತನ್ವಂ ವಿಸಸ್ರೇ. ಉತತ್ವ ಯಾವನೋ ಒಬ್ಬನಿಗೆ ಆ ಶಬ್ದ ತನ್ನನ್ನ ತೆರೆದುಕೊಳ್ಳುತ್ತದೆ. ಕೇಳಿದವರಿಗೆಲ್ಲ ಶಬ್ದ ಅರ್ಥ ಆಗಬೇಕಾದ ನಿಯಮ ಇಲ್ಲ, ಯಾವನೋ ಒಬ್ಬನಿಗೆ ಆ ಶಬ್ದ ಸರಸ್ವತಿ ತನ್ನನ್ನು ತೆರೆದುಕೊಳ್ತಾಳೆ. ಶಬ್ದ ತನ್ನನ್ನು ತೆರೆದುಕೊಳ್ಳುತ್ತೆ. ಹೇಗೆ ಅಂದ್ರೆ, ಉಪಮಾನ ಕೊಡ್ತದೆ, ಜಾಯೇವ ಪತ್ಯೇ ಉಷತಿ ಈ ಸುವಾಸಾಹ. ಮತ್ತೆ ಬಂತು ನೋಡಿ ವೇದದಲ್ಲಿ, ಹೆಣ್ಣನ್ನ ಬೀದಿಯಲ್ಲಿ ಹೋಗುವಾಗ ಎಲ್ಲರೂ ನೋಡ್ತಾರೆ, ಆದರೆ ಹೆಣ್ಣು ತನ್ನನ್ನು ತೆರೆದುಕೊಳ್ಳುವುದು ತಾನು ಪ್ರೀತಿಸಿದ ಗಂಡನ ಮುಂದೆ ಹೇಗೋ ಹಾಗೆ ಎಲ್ಲರೂ ನೋಡಬಹುದು, ಆದರೆ ಯಾರಿಗೂ ಏನೂ ಅರ್ಥ ಆಗಲಿಲ್ಲ. ಹೆಣ್ಣು ತಾನು ಮೆಚ್ಚಿದ ಗಂಡನ ಮುಂದೆ ತನ್ನನ್ನು ತೆರೆದುಕೊಳ್ಳುತ್ತಾಳೆ. ಹಾಗೆ ಯಾವನೋ ಒಬ್ಬ ಮೆಚ್ಚಿ ತಾನು ಮೆಚ್ಚಿದಾಗ ಶಬ್ದ ಅವನ ಮುಂದೆ ತೆರೆದುಕೊಳ್ಳುತ್ತೆ, ಆ ಮಾತು ಅವನಿಗೆ ಅರ್ಥವಾಗುತ್ತೆ. ಇಲ್ಲದಿದ್ದರೆ ಕೇಳಿದವರಿಗೆ ಕೇಳಿದ್ದಷ್ಟೇ ಬಂತು, ಏನೂ ಅರ್ಥವಾಗೋದಿಲ್ಲ. ಜಾಯೇವ ಪತ್ಯೇ ಉಷತಿ ಸುವಾಸಾಹ, ಪ್ರೀತಿಸುವ ಹೆಂಡತಿ ಗಂಡನ ಮುಂದೆ ತಾನು ಬತ್ತಲಾಗುವಂತೆ ಶಬ್ದ ಜ್ಞಾನಿಯ ಮುಂದೆ ಬತ್ತಲಾಗತ್ತೆ. ಸಾಮಾನ್ಯ ಜನಕ್ಕೆ ಶಬ್ದ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದ್ರೆ, ಸಕ್ತುಮಿವ ತಿತ ಉನಾ ಪುನಂತೋ ಯತ್ರ ಧೀರಾ ಮನಸಾ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾಂ ಲಕ್ಷ್ಮೀರ್ ನಿಹಿತಾಭಿವಾಚಿ. ನಾನು ಸ್ವರಗಳನ್ನು ಬಿಟ್ಟು ಹೇಳ್ತೇನೆ, ಯಾಕೆಂದ್ರೆ ಇಲ್ಲಿ ಸ್ವರದ ಅಗತ್ಯ ಇಲ್ಲ. ಸಕ್ತುಮಿವ ತಿತ ಉನಾ ಪುನಂತಃ, ಹೇಗೆ ಮಾತನ್ನ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ, ನಾವು ಅಂಗಡಿಯಿಂದ ಹಿಟ್ಟನ್ನ ತರ್ತೇವೆ. ಹಿಟ್ಟು ತಂದಾಗ ಅದರಲ್ಲಿ ಕಸಗಳಿರ್ತವೆ, ಹುಳ ಹುಪ್ಪಟೆಗಳಿರ್ತವೆ, ಅದನ್ನು ಜರಡಿಯಲ್ಲಿ ಹಾಕಿ ಸಾರಿಸ್ತೇವೆ. ಸಾರಿಸಿದ ಮೇಲೆ ಕೆಳಗೆ ಬಿದ್ದಂತಹ ಶುದ್ಧವಾದ ಹಿಟ್ಟಿನಿಂದ ನಾವು ಅಡಿಗೆ ಪದಾರ್ಥ ಮಾಡ್ತೇವೆ, ತಿಂಡಿ ತೀರ್ಥ ಮಾಡ್ತೇವೆ. ಅಂಗಡಿಯಿಂದ ತಂದದ್ದನ್ನು ಇದ್ದಕ್ಕೆ, ಈಗ ಅಂಗಡಿಯಲ್ಲೇ ಅದನ್ನು ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಏರ್ ಟೈಟ್ ಮಾಡಿ ಇಡ್ತಾರೆ, ಅದು ಬೇರೆ ವಿಷಯ. ಇಲ್ಲದೇ ಇದ್ರೆ ಅಂಗಡಿಯಿಂದ ತಂದದ್ದು ಹುಳ ಹಿಡಿದಿರುತ್ತೆ, ಅದನ್ನು ಸಾರಣಿಗೆಯಲ್ಲಿ ಹಾಕಿ ಜರಡಿಯಲ್ಲಿ ಹಾಕಿ ಸಾರಿಸಿ ಆಮೇಲೆ ಅದನ್ನು ಬಳಸ್ತೇವೆ. ಆ ಕಸಗಳೆಲ್ಲ ಜರಡಿಯಲ್ಲಿ ನಿಲ್ಲುತ್ತೆ, ಶುದ್ಧವಾಗಿರ್ತಕ್ಕಂಥ ಹಿಟ್ಟು ಕೆಳಕ್ಕೆ ಬೀಳುತ್ತೆ. ತಿತ ಊ ಅಂದ್ರೆ ಈ ಜರಡಿಗೆ ಸಂಸ್ಕೃತ ತಿತ ಊ ಅನ್ನೋದು. ಸಕ್ತುಮಿವ ತಿತ ಉನಾ ಪುನಂತಹ, ಹಿಟ್ಟನ್ನು ಜರಡಿಯಲ್ಲಿ ಸೋಸಿದಂತೆ ಮಾತನ್ನು ನಿನ್ನ ವಿವೇಕದ ಜರಡಿಯಲ್ಲಿ ಹಾಕಿ ಸೋಸಬೇಕು. ಹಾಗೆ ಸೋಸಿದಾಗ ಮಾತಿನ ಕೊಳೆಯೆಲ್ಲ ಹೋಗಿ ಸಾರಭೂತವಾದದ್ದು ನಿನಗೆ ಸಿಗುತ್ತೆ. ಇಲ್ಲದೆ ಇದ್ರೆ ಅಂಗಡಿಯಿಂದ ತರೋದು ಬೋಂಡ ಮಾಡಿಬಿಟ್ರೆ ಅದು ಹುಳ ಸಮೇತ ಎಣ್ಣೆಯಲ್ಲಿ ಹುರಿಯುತ್ತೆ. ಆ ರೀತಿ ಆಗತ್ತೆ. ಮಾತನ್ನ ಸಾರಣಿಗೆಯಲ್ಲಿ ಹಾಕಿ ಸೋಸಿ ಸ್ವಚ್ಛ ಮಾಡಿ ಅದರ ಸಾರವತ್ತಾದ್ದನ್ನು ಗ್ರಹಣ ಮಾಡತಕ್ಕಂಥ ಬುದ್ಧಿ ಉಂಟೋ ನಿನಗೆ, ಆಗ ಆ ಮಾತನ್ನು ಗ್ರಹಣ ಮಾಡು. ಇಲ್ಲದೆ ಇದ್ರೆ ಅದರ ಹೊಲಸು ಮಾತ್ರ ತಲೆಗೆ ಹೋಗೋದು. ಇವತ್ತು ಆ ಪತ್ರ ಹಂಚಿದವರ ಹಾಗೆ ಅದು ವಿಷಯವೇ ಒಳಗೆ ಹೋಗುವುದಿಲ್ಲ. ಅದರಲ್ಲಿ ಯಾವುದೋ ಕೊಳಕು ಮಾತ್ರ, ಅದರಲ್ಲಿ ಯಾವುದೋ ಅರ್ಥ ಅಲ್ಲವೋ ಅದು ಮಾತ್ರ ತಲೆಗೆ ಹೋಗುತ್ತೆ, ಗೊಂದಲ ಆಗಿಬಿಡುತ್ತೆ, ಕೇಳಿಯೂ ವ್ಯರ್ಥವಾಗುತ್ತೆ. ಸಾರಣಿಗೆಯಲ್ಲಿ ಹಾಕಿ ಸೋಸಿಯ ಶಬ್ದವನ್ನು ನೀನು ಒಂದೊಂದು ಶಬ್ದವನ್ನು ಸಾರಣಿಗೆಯಲ್ಲಿ ಹಾಕು, ನಿನ್ನ ಬುದ್ಧಿಯ ವಿವೇಕದ ಸಾರಣಿಗೆಯಲ್ಲಿ ಹಾಕು, ಸೋಸು, ಸಾರಿಸಿ ಆ ಸ್ವಚ್ಛವಾದ ಆನಂದದ ರಸವನ್ನು ಸ್ವೀಕಾರ ಮಾಡು. ಸಕ್ತುಮಿವ ತಿತ ಉನಃ ಪುನಂತೋ, ಯಾವ ಸಾರಣಿಗೆ ಯತ್ರ ಧೀರಾಹ ಮನಸ ವಾಚಂ ಅಕ್ರತ, ನಿನ್ನ ಮನಸ್ಸಿನ ಮಥನ ಮನನದ ಸಾರಣಿಗೆಯಲ್ಲಿ ಹಾಕಿ ಸೋಸಿ ನೋಡು, ಆವಾಗ ಸ್ವಾರಸ್ಯ ಸಿಗುತ್ತೆ. ಅಂಥ ಮಾತಿನಿಂದ ಅತ್ರ ಸಖಾಯ ಸಖ್ಯಾನಿ ಜಾನತೆ, ಅಂಥ ಮಾತಿನಿಂದ ನೀನು ಗೆಳೆತನವನ್ನು ಬೆಳೆಸಿಕೊಳ್ಳಬಹುದು. ಒಳ್ಳೆಯ ಮಾತನ್ನಾಡಿದಾಗ ಗೆಳೆಯರು ಎಲ್ಲರೂ ಮೆಚ್ಚಿಕೊಳ್ತಾರೆ. ಭದ್ರೈಷಾಂ ಲಕ್ಷ್ಮೀ ನಿಹಿತಾಧಿವಾಚಿ, ಇಂಥವರ ಮಾತಿನಲ್ಲಿ ನಿತ್ಯ ಸಂಪತ್ತು ನೆಲೆಸಿದೆ ಅಂತ. ಹೀಗೆ ಒಂದು ಮಾತನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು,
ಮಾತಿನ ಮೂಲೆಯಲ್ಲಿ ಅದರ ನಿಜವಾದ ಅರ್ಥ ಏನು, ಅದರ ಸಾರಭೂತವಾದಂತಹ ಎಸೆನ್ಸಿ ಏನು, ಅದು ಎಲ್ಲಿ ತನಕ ನಮ್ಮನ್ನು ಒಯ್ಯುತ್ತೆ ಅಂತ ಒಂದು ಶಬ್ದದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ನಮ್ಮನ್ನು ಬಹಳ ಆಳಕ್ಕೆ ಒಯ್ದು ಬಿಡ್ತಾರೆ ಉಪನಿಷತ್ ಕಾಲದ ವೇದ ಕಾಲದ ಋಷಿಗಳು. ಹೀಗೆ ಈ ವೇದದಲ್ಲಿ ಒಂದು ಶಬ್ದವನ್ನ ಒಂದು ಮಂತ್ರವನ್ನ ನಾವು ನೋಡುವುದು ಕೇಳುವುದು ಮುಖ್ಯ ಅಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾದಾಗ ಅರ್ಥ ಮಾಡಿಕೊಳ್ಳುವುದು ಎಷ್ಟು ಕ್ಲಿಷ್ಟವಾದ ಸಂಗತಿ. ನಮಗೆ ಅರ್ಥ ಆಯಿತು ಅಂತ ಅನಿಸಿದ್ರೂ ಅದು ನಿಜವಾಗಿ ಅರ್ಥ ಆಗದೇ ಇರಬಹುದು. ನಿಜವಾದ ಅರ್ಥ ಗ್ರಹಣ ಆಗಬೇಕಾದ್ರೆ ಎಷ್ಟೋ ವರ್ಷದ ಮನನ ಬೇಕಾಗತ್ತೆ, ಎಷ್ಟೋ ವರ್ಷದ ತಪಸ್ಸು ಬೇಕಾಗತ್ತೆ. ಒಂದು ಮಾತು ನಮಗೆ ಅರ್ಥ ಆಗಬೇಕಾಗಿದ್ರೆ ಬಹಳ ಕಷ್ಟ ಉಂಟು, ಅಷ್ಟು ಸುಲಭ ಅಲ್ಲ. ಹೀಗೆ ಎಚ್ಚರ ಕೊಟ್ಟು ನಮ್ಮನ್ನು ವೈದಿಕ ಸಾಹಿತ್ಯದಲ್ಲಿ ಪ್ರವೇಶ ಮಾಡಲಿಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಏನು ಅನ್ನುವುದನ್ನು ಬಹಳ ಕಡೆಗಳಲ್ಲಿ ವೇದ ನಮಗೆ ಎಚ್ಚರ ಕೊಡುತ್ತೆ. ಈ ವೇದದಲ್ಲಿ ಈಗ ನಾನು ನಿಮಗೆ ಈಗ ನಿಮ್ಮ ಮುಂದೆ ಇಟ್ಟಿರತಕ್ಕಂಥದ್ದು ಎಚ್ ಬಿ ಎಲ್ ರಾಯ್ ಹೇಳಿರತಕ್ಕ ಅನೇಕ ಸೂಕ್ತಗಳಲ್ಲಿ ಒಂದು ಸೂಕ್ತ ಅಸ್ಯವಾಮಿಯ ಸೂಕ್ತ. ಈ ಸೂಕ್ತದ ಕೆಲವು ಮುಖಗಳನ್ನು 52 ಮಂತ್ರಗಳಲ್ಲಿ ಒಂದು 4-5 ಮಂತ್ರಗಳನ್ನು ನಿಮ್ಮ ಮುಂದೆ ಇಟ್ಟೆ.